ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ವರ್ಷದ ಆರಂಭದಲ್ಲೇ ಕನ್ನಡ ಚಿತ್ರರಂಗಕ್ಕೆ ಮತ್ತು ಕರ್ನಾಟಕದ ಚಿತ್ರಪ್ರೇಮಿಗಳಿಗೆ ಅದರಲ್ಲೂ ಡಿಬಾಸ್ ಸೆಲೆಬ್ರಿಟೀಸ್ ಫ್ಯಾನ್ಸ್ಗೆ ಇದು ತುಂಬ ದೊಡ್ಡ ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಬ್ಬದ ಒಂದು ವಾತಾವರಣ ನೋಡ್ತಾ ಇದ್ರೆ ಇದು ಹಬ್ಬ ಆಲ್ರೆಡಿ ಶುರುವಾಗಿದೆ. ಈ ಶುರುವಾಗಿರೋ ಈ ಕ್ರಾಂತಿಯ ಚಿತ್ರದ ಬಿಡುಗಡೆ 26 ಗಣರಾಜ್ಯೋತ್ಸವದ ದಿನ ಬಿಡುಗಡೆ ಆಗ್ತಾ ಇದೆ. ನಿಜವಾಗ್ಲೂ ಈ ಚಿತ್ರದ ನಿರ್ದೇಶಕರು, ನಿರ್ಮಾಪಕರು ಮತ್ತೆ ರಚಿತಾರಾಮ ಅವರು ಮತ್ತೆ ಈ ಚಿತ್ರದ ಎಲ್ಲ ತಂಡದ ಎಲ್ಲ ಕಲಾವಿದರಾಗ್ಬೋದು ತಂತ್ರಜ್ಞರಿಗೆ ನನ್ನ ಶುಭಾಶಯ ಕೋರ್ತೀನಿ. ಒಂದು ಚಿತ್ರ ಮಾಡಬೇಕು ಅಂದ್ರೆ ಇವತ್ತು ಮೇಡಮ್ ಅವ್ರು ಹೇಳಿದಾಗೆ ಒಂದು 10 ಗುಂಡೆ 100 ಗುಂಡಿಗೆ ಇರಬೇಕಾಗುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಈ ಚಿತ್ರ ಅಷ್ಟು ಕಷ್ಟಪಟ್ಟು ಮಾಡಿರೋದನ್ನ ನಾನು ಕಣ್ಮುಂದೆ ನೋಡ್ತಾ ಇದ್ದೀನಿ. ಯಾವ್ಯಾವ ತರದ ಒಂದು ಪ್ರಾಬ್ಲಮ್ಸ್ನ ನಿರ್ಮಾಪಕರು ಎದುರಿಸ್ತಾ ಇದ್ರು. ಒಂದು ನೇಚರ್ ಆದ್ರೆ ಇನ್ನೊಂದು ಕ್ರಿಯೇಟರ್ಗಳು ತುಂಬಾ ತೊಂದರೆಗಳಿಂದ ಏನೇನೋ ಇರಲಿ ಅದನ್ನ ನಾನು ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಇಷ್ಟಪಡಲ್ಲ. ಆದರೆ ಒಂದೇ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಇಡೀ ಕರ್ನಾಟಕದ ಜನತೆಗೆ ಮತ್ತೆ ನಮ್ಮ ಕನ್ನಡ ಚಿತ್ರ ಪ್ರೇಮಿಗಳಿಗೆ. ಇದು ಒಂದು ಜ್ಞಾಪಕ ಇಟ್ಕೊಳ್ಳಿ, ಇದು ಕನ್ನಡ ಚಿತ್ರ. ಇದನ್ನ ಉಳಿಸ್ಕೊಳ್ಳೋದು ಬೆಳೆಸೋದು ಇದು ನಮ್ಮ ಜವಾಬ್ದಾರಿ ಅನ್ನೋದನ್ನ ದಯವಿಟ್ಟು ಮರಿಬೇಡಿ. ಈ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ಹಗೆನ ಇಟ್ಕೊಂಡು, ಯಾವುದೋ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು, ಯಾರೋ ಮಾತನ್ನ ಕೇಳ್ಕೊಂಡು ಏನೇನೋ ಮಾಡೋದು ಈ ಸಂದರ್ಭದಲ್ಲಿ ಸರಿಯಲ್ಲ. ದಯವಿಟ್ಟು ಸರಿಪಡಿಸ್ಕೊಳ್ಳಿ ನೀವಾಗ ನೀವೇ. ಆದಷ್ಟು ದೊಡ್ಡ ಮನಸ್ಸು ಮಾಡಿ ಕ್ರಾಂತಿಗೆ ಮತ್ತು ಈ ಚಿತ್ರದ ಒಂದು ಯಶಸ್ವಿಗೆ ನೀವೆಲ್ಲರೂ ಕಾರಣರಾಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.